ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಬಂದ್ಬಿಟ್ಟು ಸಂಡೇ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ದೀಪಾವಳಿ ಹಬ್ಬನ ಹೇಗೆ ಆಚರಿಸಿದ್ದೀರಾ ಅಂತ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ದಿನ ನಮ್ಮನೇಲಿ ಏನೆಲ್ಲ ಸ್ಪೆಷಲ್ ಅನ್ನೋದು ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆನೆ ಸಾರಿ ಹಾಕ್ಕೊಂಡಿದ್ದೀನಿ, ತುಂಬ ಸಿಂಪಲ್ ಆಗಿ ಒಂದು ಸಾರಿ ಹಾಕಿದ್ದೀನಿ. ಇವಾಗ ನಾನು ತಿಂಡಿ ಮಾಡೋದಕ್ಕೆ ಹೋಗ್ತೀನಿ. ಪೂಜೆ ಎಲ್ಲನೂ ಕೂಡ ಆಯಿತು. ಹೇಗೆಲ್ಲ ಇವತ್ತಿನ ದಿನ ಪೂಜೆ ಮಾಡಿದ್ವಿ, ಏನೆಲ್ಲ ಶಾಸ್ತ್ರಗಳಿತ್ತು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇವಾಗ ಕಿಚನ್ ರೂಮಿಗೆ ಎಂಟ್ರಿ ಕೊಡಬೇಕಿದೆ, ಬನ್ನಿ ಇವಾಗ ಹರಡೋಣ. ಇವತ್ತಿನ ದಿನ ಪೂಜೆನ ಹೇಗೆ ರೆಡಿ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತಿನ ದಿನ ತುಂಬ ಸಿಂಪಲ್ಲಾಗೇ ಪೂಜೆ ಮಾಡೋದು. ಹೂವು, ಹಣ್ಣು, ಕಾಯಿ, ತೆಂಗಿನಕಾಯಿ ಹೊಡಿತಾರೆ, ಹಬ್ಬ ಅಲ್ವಾ, ಹಣ್ಣುಕಾಯಿ ಮಾಡ್ತಾರೆ ದೇವ್ರ ಮುಂದೆ. ಇನ್ನು ಆರತಿ ತಾಟನ್ನು ರೆಡಿ ಮಾಡಿಟ್ಟಿದ್ದೀನಿ. ಇವತ್ತಿನ ದಿನ ಎಣ್ಣೆ ನೀರು ಸ್ನಾನ ಮಾಡ್ತಾರಲ್ವಾ, ಅಂದರೆ ಗಂಡು ಮಕ್ಕಳು, ಗಂಡಸರು ಮನೇಲಿ, ಹಸ್ಬೆಂಡ್, ಮಕ್ಕಳು, ಎಲ್ರಿಗೂ ಕೂಡ, ಗಂಡಸರಿಗೆ ಮಾತ್ರ ಈ ರೀತಿ ಆರತಿ ಮಾಡುವಂಥ ಶಾಸ್ತ್ರ ಇರುತ್ತೆ ದೇವರಿಗೆ ಪೂಜೆ ಆದಮೇಲೆ. ಇವಾಗ ನನ್ನ ಹಸ್ಬೆಂಡ್ಗೆ ಆರತಿ ಮಾಡ್ತಾ ಇದ್ದೀನಿ. ಇದು ಒಂದು ನಮ್ಮ ಕಡೆ ಶಾಸ್ತ್ರ ಅಂತಲೇ ಹೇಳಬಹುದು. ಆರತಿ ಮಾಡಿಬಿಟ್ಟು ಇವಾಗ ಕುಂಕುಮ ಇಡ್ತಾ ಇದ್ದೀನಿ. ಇನ್ನು ತಲೆ ಮೇಲೆ ಸ್ವಲ್ಪ ಹೂವು ಹಾಕಿ ಅಕ್ಷತೆ ಹಾಕೋದು. ಇನ್ನೊಮ್ಮೆ ಆರತಿ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಒಪ್ಪಿರಲಿಲ್ಲ, ಆದ್ರೂ ಕೂಡ ಸುಮ್ಮನೆ ಈ ಕ್ಲಿಪ್ಪನ್ನು ಹಾಕಿದ್ದೀನಿ ನಾನು. ವಿಡಿಯೋ ನೋಡಿದ್ರೆ ಅವರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು ಆರತಿಗೆ ನನ್ನ ಹಸ್ಬೆಂಡ್ ದುಡ್ಡು ಹಾಕ್ತಾ ಇದ್ದಾರೆ ನೋಡಿ. 500 ರೂಪಾಯಿ ಸಿಕ್ತು ಅಂತ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಆರತಿ ಮಾಡಿರುವಂಥ ತಾಟನ್ನು ನಮ್ಮ ಮನೇಲಿ ದೇವ್ರ ಮನೇಲಿ ಇಡ್ತಾರೆ ಅತ್ತೆ. ಅದಕ್ಕೆ ಫುಲ್ ಎಣ್ಣೆ ಹಾಕಿಬಿಟ್ಟು ಇಡ್ತಾರೆ. ಇವಾಗ ಆರತಿ ಮಾಡಿದ್ದಾದಮೇಲೆ ಸ್ವೀಟ್ ತಿನ್ನೋದು. ಬೆಳಿಗ್ಗೆ ಇವತ್ತಿನ ದಿನ ಎಣ್ಣೆ ನೀರು ಸ್ನಾನಕ್ಕಿಂತ ಮುಂಚೆನೆ ಕಹಿ ಕೂಡ ಕುಡಿಬೇಕು, ಕಹಿ ಬೇವಿನಿಂದ. ಆರತಿ ಆಗಿದ್ಮೇಲೆ ಸ್ವೀಟು. ಒಂದೊಂದು ಕಡೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಶಾಸ್ತ್ರಗಳಿರುತ್ತೆ ಅಲ್ವಾ, ನಮ್ಮ ಕಡೆ ಈ ರೀತಿ. ಬೆಳಿಗ್ಗೆ ತಿಂಡಿ ಸ್ಪೆಷಲ್ ಬಾಳೆಹಣ್ಣಿನ ರಸಾಯನ, ಹಾಗೆ ಇದ್ರ ಜೊತೆ ಅವಲಕ್ಕಿ. ಗಂಟೆ ಆಗ್ತಾ ಇದೆ, ಇವಾಗ ನಾನು ಕಿಚನ್ ರೂಮಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇನ್ನು ಹಬ್ಬದ ಅಡುಗೆಗಳೆಲ್ಲ ಆಗಬೇಕು, ಹಾಗಾಗಿ ಇವತ್ತಿನ ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಂತ ವಿಡಿಯೋ ಮಾಡಿ ತಿಳಿಸ್ತೇನೆ. ನಿನ್ನೆ ನಮ್ಮ ಮನೇಲಿ ನೀರು ತುಂಬೋ ಶಾಸ್ತ್ರ ಆಗಿತ್ತು. ಇವತ್ತಿನ ದಿನ ಅಮಾವಾಸ್ಯೆ, ನಾಳೆ ಹಬ್ಬ. ಯಾವಾಗಲೂ ಕೂಡ ದೀಪಾವಳಿ 4 ದಿನ ಬರ್ತಾ ಇತ್ತು, ಈ ಬಾರಿ 3 ದಿನ ಅಂತ ಹೇಳ್ತಾ ಇದ್ರು ನಮ್ಮ ಕಡೆ ಎಲ್ಲಾನು ಕೂಡ. ಪೂಜಾರಿಗಳು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇನ್ನು ಇವಾಗ ಎಂಟ್ರಿ ಕೊಟ್ಟಿದ್ದೀನಿ ಕಿಚನ್ ರೂಮ್ಗೆ, ತಲೆ ಕೂದಲನ್ನ ಗಂಟು ಹಾಕಿದ್ದೀನಿ. ಹಾಗೆಯೇ ಅಡುಗೆ ಕೆಲಸಗಳೆಲ್ಲ ಆಗಬೇಕು ಒಂದೊಂದಾಗಿ. ಇನ್ನು ಸಂಜೆ ಕೂಡ ಒಂದು ಪೂಜೆ ಇರುತ್ತೆ ನಮ್ಮನೇಲಿ, ಅದನ್ನು ಕೂಡ ನಿಮಗೆ ತಿಳಿಸ್ತೇನೆ ಮುಂದಿನ ವಿಡಿಯೋನಲ್ಲಿ. ಇವಾಗ ಬೇಗ ಬೇಗ ಅಡುಗೆಗಳನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ, ಅದಾದ ನಂತರ ನಿಮ್ಮ ಜೊತೆ ಮಾತಾಡ್ತೀನಿ. ಇನ್ನು ಹಬ್ಬದ ಅಡುಗೆ ತಯಾರಿ ನಡೀತಾ ಇದೆ. ಇವತ್ತು ಊಟಕ್ಕೆ ರೈಸು ಹಾಗೆ ಗಂಜಿ ಮಾಡಿಟ್ಟಿದ್ದೀನಿ. ಈ ಕಡೆ ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಜೀರಿಗೆ ಹಾಗೂ ಸಾಸಿವೆನ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಆನಿಯನನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ, ಅದ್ರ ಜೊತೆ ಕರಿಬೇವನ್ನು ಹಾಕ್ತೀನಿ. ಈ ಮೂಲಂಗಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಯಾವತ್ತಾದರೂ ಒಮ್ಮೆ ನಾನು ನನ್ನ ಕುಕಿಂಗ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ನನ್ನ ಹೆಗಲ ಮೇಲೆ ಟವೆಲ್ ಇದೆ ಅಂತ
ಏನು ಅಂದ್ಕೊಳ್ಬೇಡಿ, ಏನು ಗೊತ್ತಾ, ನನಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಅಡುಗೆ ಮಾಡ್ತಾ ಮಾಡ್ತಾ ನನಗೆ ಯಾವಾಗಲೂ ಕೂಡ ನನ್ನ ಕಿಚನ್ ರೂಮಿಗೆ ಬರುವಾಗಲೇ ನನ್ನ ಹೆಗಲ ಮೇಲೆ ಒಂದು ಟವೆಲನ್ನು ಇಟ್ಕೊಂಡು ಬರ್ತೀನಿ. ನಾನು ಕೈಯನ್ನು ನೀರಿನಲ್ಲಿ ವಾಶ್ ಮಾಡ್ಕೊಂಡಂಗೆಲ್ಲೂ ಕೂಡ ಇದರಲ್ಲಿ ಒರೆಸೋದಕ್ಕಾಗುತ್ತೆ ಅನ್ನೋಗೋಸ್ಕರ ಇಲ್ಲಿ ನನಗೆ ಟವೆಲ್ ಇಟ್ಕೊಳ್ಳೋದಕ್ಕೆ ಅಷ್ಟೊಂದು ವ್ಯವಸ್ಥೆ ಇಲ್ಲ. ಇಲ್ಲಾಂತಂದರೆ ಒಂದು ಚೇರನ್ನು ತಂದು ಇಡ್ತೀನಿ, ಅಲ್ಲಿ ಟವೆಲನ್ನು ಇಟ್ಟು ಕೆಲಸ ಮಾಡ್ತೀನಿ. ಇವತ್ತಿನ ದಿನ ಸ್ವಲ್ಪ ಗಡಿಬಿಡಿದ್ರಿಂದ ನಾನು ಹೆಗಲ ಮೇಲೆ ಹಾಕ್ಕೊಂಡು ಬಿಟ್ಟಿದ್ದೀನಿ ಟವೆಲು. ವೀಡಿಯೋ ಆಗ್ತಾಯಿತ್ತು, ಈ ಕ್ಲಿಪ್ಪನ್ನು ಡಿಲೀಟ್ ಮಾಡಿದ್ರೆ ವೀಡಿಯೋ ತುಂಬ ಸಣ್ಣ ಆಗಿಬಿಡುತ್ತೆ ಅನ್ನೋಗೋಸ್ಕರ ನಾನು ಮನೇಲಿ ಹೇಗಿರ್ತೀನೋ ಹಾಗೆ ವೀಡಿಯೋ ಮಾಡಿದ್ದೀನಿ. ಅದಾದ ನಂತರ ಆನಿಯನ್ ಫ್ರೈ ಆದ ನಂತರ ನಾನು ಇಲ್ಲಿ ಮೂಲಂಗಿ ಹಾಕ್ತೀನಿ. ನಾನು ಒಮ್ಮೆ ಡಿಟೇಲಾಗಿ ನಿಮಗೆ ರೆಸಿಪಿ ಚಾನಲಲ್ಲಿ ಹಾಕ್ತೀನಿ. ಇನ್ನು ನಿಮ್ಮನೇಲಿ ಏನೆಲ್ಲ ಸ್ಪೆಷಲ್ ಮಾಡಿದ್ದೀರಾ ಹಬ್ಬಕ್ಕೆ ಅಂತ ನನಗೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ಅಲ್ವಾ ನಿಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಸ್ಪೆಷಲ್ ಅಂತ. ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹಬ್ಬದ ತಯಾರಿ ಅಲ್ವಾ, ಹಾಗಾಗಿ ಕೂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ಟೈಮ್ ಸಿಗೋದಿಲ್ಲ. ಈ ಕಡೆ ನಾನು ಬೇಳೆ ಬೇಯೋದಕ್ಕಿಟ್ಟಿದ್ದೆ. ಹಾಗೆಯೇ ಸಾಂಬಾರಿಗೆಲ್ಲನೂ ಕೂಡ ಒಗ್ಗರಣೆ ಆದಮೇಲೆ ಈ ಕಡೆ ಅತ್ತೆ ಬಂದಿದ್ದರು. ಸಾಂಬಾರು ಆಗ್ತಾ ಇದ್ದ ಹಾಗೆಯೇ ಅತ್ತೆ ಬಂದಿದ್ದರು. ಅತ್ತೆ ಬಂದು ನನಗೆ ಮಂಗಳೂರು ಸೌತೆಕಾಯಿ ಕಡುಬು ಮಾಡೋದಕ್ಕೆ ರೆಡಿ ಮಾಡಿ ಇಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಹೋಗಿದ್ದಾರೆ. ನನಗೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಮಂಗಳೂರು ಸೌತೆಕಾಯಿ ಕಡುಬು ಮಾಡ್ತಾರೆ ನಮ್ಮ ಕಡೆ ದೀಪಾವಳಿ ಸ್ಪೆಷಲ್ಲಾಗಿ. ಹಾಗಾಗಿ ಇದ್ರ ಜೊತೆ ಕಾಯಿ ಹಾಲು ಮಾಡ್ತಾರೆ. ಇಲ್ಲಿ ತೆಂಗಿನಕಾಯಿ ಒಂದೆರಡು ಏಲಕ್ಕಿ ಹಾಕಿ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕಿ ರುಬ್ಕೊಂಡು ಬಂದಿದ್ದೀನಿ. ಈ ಮಂಗಳೂರು ಸೌತೆಕಾಯಿ ಕಡುಬಿನ ಜೊತೆ ಕಾಯಿ ಹಾಲು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇದಕ್ಕೆ ಬೆಲ್ಲ ಕೂಡ ಸೇರಿಸ್ಬೇಕು ಈ ಕಾಯಿ ಹಾಲಿಗೆ, ಇಲ್ಲಾಂತಂದರೆ ಸಪ್ಪೆ ಸಪ್ಪೆ ಅಂತ ಅನಿಸ್ಬಿಡತ್ತೆ. ಹಾಗೆಯೇ ಒಂದು ಚಿಟಿಕೆ ಉಪ್ಪು. ಇವತ್ತಿನ ದಿನ ನಾವು ಪಾಯಸ ಮಾಡೋದಿಲ್ಲ, ಇದೇ ಸ್ಪೆಷಲ್ಲು ಮಂಗಳೂರು ಸೌತೆಕಾಯಿ ಕಡುಬು ಹಾಗೆಯೇ ತೆಂಗಿನಕಾಯಿ ಹಾಲು. ಸಾಂಬಾರು ಕೂಡ ಹಾಕಿ ತಿನ್ಬೋದು, ಆದರೆ ಇದಕ್ಕೆ ನಮ್ಮ ಕಡೆ ತೆಂಗಿನಕಾಯಿ ಹಾಲು ಮಾಡ್ತಾರೆ. ನಮ್ಮ ಕಡೆಯವ್ರು ಆಗಿದ್ದಿದ್ರೆ ಗೊತ್ತಿರುತ್ತೆ ಇವತ್ತಿನ ದಿನ ಏನು ಸ್ಪೆಷಲ್ಲು ಅಂತ. ಆದರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಟ್ರೆಡಿಷ್ನಲ್ ಫುಡ್ಗಳಿರುತ್ತೆ. ಇದೇ ರೀತಿ ಅದೇ ರೀತಿ ಅಂತ ಹೇಳೋದಕ್ಕಾಗಲ್ಲ. ನಮ್ಮ ಕಡೆ ಫುಡ್ ಹೇಗೆ ಅಂತ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಈ ಮಂಗಳೂರು ಸೌತೆಕಾಯಿ ಹಾಕಿ ನಾವು ಕಡುಬು ಮಾಡಿದ್ದೀವಿ ಅಲ್ವಾ, ಇದಕ್ಕೆ ಅಕ್ಕಿ ರವೆ ಹಾಗೆಯೇ ತೆಂಗಿನಕಾಯಿ ಸ್ವಲ್ಪ ತುರಿದು ಹಾಕಿದ್ವಿ. ಇನ್ನು ಮಂಗಳೂರು ಸೌತೆಕಾಯಿಯನ್ನು ತುರಿದು ಹಾಕಿದ್ವಿ. ಈ ಅರಿಶಿನ ಎಲೆಯಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಬೇಯೋದಕ್ಕೆ ಇಟ್ಟರಾಯಿತು. ಇದನ್ನು ಒಂದು ಹಾಫ್ ಆನ್ ಅವರ್ ಬೇಯಿಸಿದ್ದೀನಿ. ಅದಾದ ನಂತರ ನಾನು ಕೆಳಗಡೆ ಕೂಲಾಗೋದಕ್ಕೆ ಬಿಟ್ಟಿದ್ದೆ. ನಿಮಗೆ ತೋರಿಸ್ತಾ ಇದ್ದೀನಿ ಮಂಗಳೂರು ಸೌತೆಕಾಯಿ ಕಡುಬನ್ನು ನಾವು ಹೇಗೆ ಮಾಡಿದ್ವಿ ಅಂತ. ಯಾವತ್ತಾದರೂ ಒಮ್ಮೆ ನಾನು ಈ ಮಂಗಳೂರು ಸೌತೆಕಾಯಿ ಕಡುಬನ್ನು ಕೂಡ ನನ್ನ ಕುಕಿಂಗ್ ಚಾನಲಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ದಿನ ಆಗಿಲ್ಲ, ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಹೇಗೆ ಮಾಡೋದು ಅಂತ. ಯಾಕೆಂತಂದರೆ ಅತ್ತೆ ಬಂದಿದ್ದರು, ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಮಂಗಳೂರು ಸೌತೆಕಾಯಿ ಕಡುಬನ್ನು. ನನಗೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ, ಹಾಗಾಗಿ ಅತ್ತೆನ ಕರ್ಕೊಂಡು ಬಂದಿದ್ದೆ. ತುಂಬ ಟೇಸ್ಟಿಯಾಗಿತ್ತು ಈ ಮಂಗಳೂರು ಸೌತೆಕಾಯಿ ಕಡುಬು. ಇವಾಗ ಇದನ್ನು ಈ ಅರಿಶಿನ ಎಲೆನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಕಡುಬು ಅನ್ನೋದನ್ನು ಕೂಡ. ತುಂಬ ಚೆನ್ನಾಗಿತ್ತು, ತುಂಬ ಬಿಸಿ ಬಿಸಿಯಾಗಿದೆ. ಇದ್ರ ಜೊತೆ ತೆಂಗಿನಕಾಯಿ ಹಾಲು. ಗಂಟೆ ಮೂರುವರೆ ಆಗ್ತಾ ಇದೆ, ಕ್ಲೀನಿಂಗ್ ಎಲ್ಲ ಮುಗಿಸಿ ಇವಾಗ ಕೂತಿದ್ದೀನಿ. ಊಟ ಮಾಡಿ ಪಾತ್ರೆ ವಾಶ್ ಮಾಡಿ ಹಾಗೆ ನೆನ್ನೆಲ್ಲ ಒರೆಸಿ ಕೂತಿದ್ದೀನಿ ಅಷ್ಟೇ, ಇನ್ನೇನು ಕೂಡ ಇಲ್ಲ ಕ್ಲೀನಿಂಗು. ಯಾಕೆ ಊಟಕ್ಕೆ ಲೇಟ್ ಆಯಿತು ಅಂತಂದರೆ ನನ್ನ ಹಸ್ಬೆಂಡ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾಕೆಂತಂದರೆ ಇವತ್ತಿನ ದಿನ ನಮ್ಮ ಅಂಗಡಿ ಪೂಜೆ ಇದೆ, ಹಾಗಾಗಿ ಮಧ್ಯಾಹ್ನ ಸಂಜೆ ಇರುತ್ತೆ ಪೂಜೆ 5:00 ಸಾರಿ ಮಧ್ಯಾಹ್ನ ಅಲ್ಲ
ಸಂಜೆ ಇರುತ್ತೆ ಪೂಜೆ, 5 ಗಂಟೆ ಸುಮಾರು, 5:30 6 ಗಂಟೆ ಹಾಗಾಗುತ್ತೆ. ಪೂಜಾರಿಗಳು ಯಾವಾಗ ಬರ್ತಾರೋ ಆವಾಗ. ಇವಾಗ ಮತ್ತೆ ರೆಡಿಯಾಗಿ ಹೊರಡಬೇಕು. ಯಾವಾಗ್ಲೂ ಕೂಡ ಹಬ್ಬ 4 ದಿನ ಬರ್ತಾ ಇತ್ತು. ಒಂದಿನ ನೀರು ತುಂಬುವಂತ ಶಾಸ್ತ್ರ, ಆಮೇಲೆ ಇನ್ನ ಮಾರನೇ ದಿನ ನೀರು ತುಂಬಿದ್ದಾದ್ಮೇಲೆ ಮಾರನೇ ದಿನ ಎಣ್ಣೆ ನೀರು ಸ್ನಾನ ಮಾಡುವಂತ ಶಾಸ್ತ್ರ ಅವತ್ತಿನ ದಿನ. ಅದಾದ ನಂತರ ಅಮಾವಾಸ್ಯೆ ಬರ್ತಾ ಇತ್ತು. ಅಮಾವಾಸ್ಯೆ ಸಂಜೆ ಅಂಗಡಿ ಪೂಜೆ ಆಗ್ತಾ ಇತ್ತು. ಇವತ್ತಿನ ದಿನ ಎಲ್ಲಾನೂ ಕೂಡ ಒಟ್ಟೊಟ್ಟಿಗೆ ಬಂದಿದೆ, ಹಾಗಾಗಿ ಇವಾಗ ಅಂಗಡಿ ಪೂಜೆಗೆ ಹೋಗ್ಬೇಕು. ನಾಳೆ ಭಾವ ಅವ್ರದ್ದು ಹಬ್ಬದ ದಿನ ಇಟ್ಕೊಂಡಿದ್ದಾರೆ ನಾಳೆ ಸಂಜೆ. ಇನ್ನ ಇವಾಗ ನಾನು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ದಿನ ಬೆಳಿಗ್ಗೆ ಏನೆಲ್ಲ ನಡೀತು ನಮ್ಮ ಮನೇಲಿ ಅನ್ನೋದನ್ನ ನಾನು ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ದೀಪಾವಳಿನ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾವಾಗ್ಲೂ ಸಿಂಪಲ್ ಆಗಿ ಆಚರಿಸೋದು. ಹಾಗೆ ನನ್ನ ಪುಟ್ಟ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.